ಆತ್ಮ ವೀಕ್ಷಕರೇ, ಇವತ್ತು ನಾವು ಶಿರಾ ತಾಲೂಕಿನ ಪಟ್ಟಂಕಳ್ಳಿ ಗ್ರಾಮದಲ್ಲಿದ್ದೀವಿ. ತಾವು ಗಮನಿಸ್ತಾ ಇದ್ದೀರಾ, ಶಿರಾ ತಾಲೂಕಿನಲ್ಲಿ ಕಳೆದ ಬಾರಿ ಚುನಾವಣೆಗೆ ಸ್ಪರ್ಧಿಸಿ ಒಂದು ಸಾಮಾಜಿಕ ಕಳಕಳಿ ವ್ಯಕ್ತಪಡಿಸಿ ಶಿರಾ ತಾಲೂಕಿನ ಕ್ಷೇತ್ರದಾದ್ಯಂತ ಪ್ರಜಾಕೀಯದಲ್ಲಿ ಹೆಸರು ಮಾಡಿದಂತಹ ಶಶಿಕುಮಾರ್ ಅವರು ಈ ದಿನ ನಮ್ಮ ಪಟ್ಟಂಕಳ್ಳಿ ಗ್ರಾಮದಲ್ಲಿ ಒಂದು ಮಾಸ್ಕ್ಗಳನ್ನು ವಿತರಣೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಈಗಾಗಲೇ ತಾಲೂಕಿನಾದ್ಯಂತ ಸಾವಿರಾರು ಮಾಸ್ಕ್ಗಳನ್ನು ಖುದ್ದಾಗಿ ಗ್ರಾಮಗಳಿಗೇ ಹೋಗಿ ಹಂಚಿಕೆ ಮಾಡೋ ಮೂಲಕ ಒಂದು ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಒಂದು ಯಶಸ್ವಿಯಾಗ್ತಾ ಇದ್ದಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿರಂತರವಾಗಿ ತನ್ನ ಕಾರಿನಲ್ಲಿ ಹೋಗಿ ಆ ಗ್ರಾಮದಲ್ಲಿ ತೋಳಿ ಮಾಸ್ಕ್ ಹಾಕ್ಕೊಳ್ಳಿ, ದಯವಿಟ್ಟು ಜಾಗೃತಿಯಿಂದ ಇರಿ ಅಂತ ಹೇಳಿಬಿಟ್ಟು ಎಲ್ಲರಲ್ಲೂ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಿರೋದು ಒಂದು ಸಾಮಾಜಿಕ ಕಳಕಳಿಗೆ ಒಂದು ನಿದರ್ಶನ ಅಂತಲೇ ಹೇಳ್ಬೋದು. ಈ ದಿನ ಇವತ್ತು ಪಟ್ಟಣಕ್ಕಳಲ್ಲಿ ಸುಮಾರು 250 ಜನಗಳಿಗೆ ಇವತ್ತು ಮಾಸ್ಕ್ ವಿತರಣೆ ಮಾಡುವಂತಹ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಇಲ್ಲ ಕೊಡಿ ಕೊಡಿ ಪಾಪ ಇದಾನಾ ಮನೆ ಮನೆಗೆ ತೆರಳಿ ಇವತ್ತು ಮಾಸ್ಕ್ ವಿತರಣೆ ಮಾಡುವಂತಹ ಕೆಲಸದಲ್ಲಿ ಶಶಿಕುಮಾರ್ ಅವರು ನಿರತರಾಗಿ ಇದ್ದಾರೆ. ಮಾಸ್ಕ್ ಮಾಸ್ಕ್ ತೊಳಿ ನಾಗಣ್ಣವ್ರೆ, ಮಾಸ್ಕ್ ಹಾಕೊಳ್ಳಿ. ಇಲ್ಲೇ ಮಾತಾಡ್ಬಿಡಿ ಕಂಟಿನ್ಯೂಷನ್. ನಾಲ್ಕೈದು ಜನ ಇದ್ದಾರೆ ಸರ್, ನಾವು ಮಾಸ್ಕ್ ಅದು ಮನೆಯಲ್ಲ ಪಾಸಿಟಿವ್ ಎಲ್ಲ ಬಂದಿದ್ದು ಜನ ಮಾಸ್ಕ್ ಮಾಸ್ಕ್ ಇದಾರೆ ಇದಾರೆ ಕೊಡಿ. ಉಬೇದ್ ಉಬೇದ್ ಸ್ಮೆಲ್ದಾ ಇಲ್ಲ ಮಾತಾಡ್ಬಿಡ್ತೀರಾ, ಮಾತಾಡ್ಬಿಡಿ. ಸರ್, ತಮ್ಮ ಸಾಮಾಜಿಕ ಕಳಕಳಿ ಮೆಚ್ಚುವಂಥದ್ದು ನಿಜವಾಗಲೂ ಹಳ್ಳಿ ಹಳ್ಳಿ ಇವತ್ತು ಹೇಳಿ ಇವತ್ತು ಮಾಸ್ಕ್ಗಳನ್ನ ವಿತರಣೆ ಮಾಡಿ ಒಂದು ಸಾಮಾಜಿಕ ಕಳಕಳಿ ವ್ಯಕ್ತಪಡಿಸಿದ್ದೀರಾ, ಇದೇ ಥರ ಸೇವೆ ಮುಂದುವರಿಲಿ ಎಲ್ಲ. ನಮಸ್ಕಾರ ಸ್ನೇಹಿತರೆ, ನಮ್ಮ ಮೂಲತಃ ಉದ್ದೇಶ ಏನು ಅಂದರೆ ಈಗ ಮಾಸ್ಕ್ ಹಂಚೋದ್ರಿಂದ ಕೊರೋನಾ ಸ್ಪ್ರೆಡ್ ಆಗೋದು ಕಮ್ಮಿ ಆಗುತ್ತೆ. ಈಗಾಗಲೇ ಕೊರೋನಾ ಎಷ್ಟೋ ಕಡೆ ಸ್ಪ್ರೆಡ್ ಆಗೋಗಿದೆ, ಆಲ್ಮೋಸ್ಟ್ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಪ್ರತಿಯೊಂದು ಹಳ್ಳಿಗಳಲ್ಲಿ ಮೇನ್ ನಾವೇನು ಅಂದರೆ ಇವಾಗ ಆಕ್ಸಿಜನ್ ಭಾಳ ಕೊರತೆ ಇದೆ, ಆಕ್ಸಿಜನ್ ಆಗಲಿ, ಬೆಡ್ ಸಿಗ್ತಾ ಇಲ್ಲ, ವೆಂಟಿಲೇಟರ್ ಸಿಗ್ತಾ ಇಲ್ಲ, ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ನಾನು ಮಾಸ್ಕ್ ಅಂತಿರೋ ಉದ್ದೇಶ ಏನು ಅಂದರೆ ಹೆಚ್ಚು ಎಷ್ಟು ಜನಕ್ಕೆ ಹರಡ್ತಾ ಇದೆಯಾ ಆ ಹರಡೋದನ್ನು ತಡೆಗಟ್ಟೋಕ್ಕೋಸ್ಕರ ನಾನು ಮಾಸ್ಕನ್ನು ಹಂಚ್ತಾ ಇದ್ದೀನಿ. ಮಾಸ್ಕ್ ಹಂಚೋದ್ರಿಂದ ಏನಾಗುತ್ತೆ ಅಂದರೆ ಈಗ ಒಂದು ಹಳ್ಳಿಯಲ್ಲಿ 100 ಜನ ಇನ್ನೂರು ಜನಕ್ಕೆ ಇನ್ಫೆಕ್ಟ್ ಆಗೋದು ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಆದ್ದರಿಂದ ಹೆಚ್ಚಿನದಾಗಿ ನಾವು ಮಾಸ್ಕನ್ನು ಹಂಚಿದಷ್ಟು ಸರ್ಕಾರನೂ ಇದ್ರ ಬಗ್ಗೆ ಗಮನ ಕೊಡಬೇಕು. ಮಾಸ್ಕು ಸರ್ಕಾರದ ವತಿಯಿಂದ ಸಿಕ್ಕಿದ್ರೂ ಭಾಳ ಅನುಕೂಲ,
ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ, ಪ್ರತಿಯೊಂದು ಜಿಲ್ಲಾ ಪಂಚಾಯಿತಿಗಳಲ್ಲಿ ಮಾಸ್ಕನ್ನು ವಿತರಣೆ ಮಾಡೋದ್ರಿಂದ ಏನಾಗುತ್ತೆ, ಸ್ಪ್ರೆಡ್ ಆಗೋವಂಥ ನಂಬರ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಕಮ್ಮಿ ಆಗ್ತಾ ಬಂದರೆ ಒಂದು ಕಂಟ್ರೋಲಿಗೆ ಸಿಗುತ್ತೆ. ನಾವು ಎಷ್ಟೋ ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೇನೆ, ಎಷ್ಟೋ ಹಳ್ಳಿಗಳಲ್ಲಿ ಇರ್ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಇಲ್ಲ, ಮಾಸ್ಕ್ ಹಾಕೋಬೇಕು ಅಂತ ಭಯನೇ ಇಲ್ಲ ಅವ್ರಿಗೆ. ಎರಡು ಮೂರು ಕೇಸಸ್ಸು, ನಾಲ್ಕೈದು ಕೇಸಸ್ ಆಗಿದೆ ಒಂದೊಂದು ಹಳ್ಳಿಯಲ್ಲಿ, ಒಂದು ಎರಡು ಡೆತ್ ಆಗ್ತಾ ಇದೆ ಆಗಲೇ. ಅಷ್ಟು ಡೆತ್ ಆಗ್ತಾ ಇದ್ರೂ ಯಾರಿಗೂ ಇರ್ರೆಸ್ಪಾನ್ಸಿಬಿಲಿಟಿ ಆಗಿದ್ದೀವಿ ನಾವು, ಜವಾಬ್ದಾರಿಯುತ ಪ್ರಜೆ ಆಗಿಬಿಟ್ಟಿದ್ದೀವಿ ನಾವು. ನಮ್ಮ ದೇಶದಲ್ಲಿ ಇದಾಗ್ತಾ ಇದೆ. ನಾನು ಅದಕ್ಕೋಸ್ಕರ ಎಲ್ಲ ಕಡೆಯೂ ಮಾಸ್ಕ್ ಹಂಚ್ತಾ ಇದ್ದೀನಿ. ಈಗ ಆಲ್ಮೋಸ್ಟು ಬರಗೂರು, ಕೊಟ್ಟ, ಪಟ್ಟಣಗಳಲ್ಲಿ ಆಗ್ಬೋದು, ನಿಡಗಟ್ಟೆ, ಬಸವನಹಳ್ಳಿ, ಈ ಕಡೆ ಪ್ರತಿಯೊಂದು ಸಿರಾ ಟೌನು, ಈ ಕಡೆ ಆಲ್ಮೋಸ್ಟ್ ಒಂದು 15-20,000 ಮಾಸ್ಕ್ಗಳನ್ನು ಹಂಚಿದ್ದೀನಿ ಅಂದಾಜು. ಏನು ಅಂದರೆ ಈ ಹಂಚೋದ್ರಿಂದ ಏನು ಅಂದರೆ ಜಾಸ್ತಿ ಏನು ಸ್ಪ್ರೆಡ್ ಆಗುತ್ತೆ ಅದನ್ನು ತಡೆಗಟ್ಬೋದು. ಸ್ಪ್ರೆಡ್ ಆಗೋದು ನಂಬರ್ಸ್ ಕಮ್ಮಿ ಆದಷ್ಟು ನಮಗೆ ಇಲ್ಲಿ ಪಾಸಿಟಿವ್ ಕೇಸಸ್ ಏನಾಗ್ತದೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಇರೋವಂಥ ಬೆಡ್ಸಲ್ಲಿ, ಇರೋವಂಥ ವೆಂಟಿಲೇಟರ್ ಸಿಸ್ಟಮ್, ಇರೋವಂಥ ಆಕ್ಸಿಜನ್, ಅದರಲ್ಲೇ ಜನಗಳು ಈಗಿರೋರು ಗುಣಮುಖರಾಗಿ ಹೊರ ಬಂದುಬಿಟ್ರೆ ಈ ಚೈನ್ ಏನಾಗಿದೆ, ಈ ಚೈನ್ ಬ್ರೇಕ್ ಆಗುತ್ತೆ. ಈ ಕೊರೋನಾ ಚೈನ್ ಬ್ರೇಕ್ ಆಗೋಕ್ಕೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ. ಹೌದು, ಇನ್ನೂ ಇದೆಲ್ಲ ಈ ಕಡೆ ಎಲ್ಲ ಮುಗಿಯಿತು. ನಾನೀಗ ತವರೇಕೆರೆ ಮತ್ತು ಕಳ್ಳಂಬೆಳ್ಳ ಇನ್ನೂ ಬಾಕಿ ಇದೆ, ಅದನ್ನು ಇನ್ನು 2-3 ದಿನದಲ್ಲೇ ಮಾಸ್ಕ್ ಇನ್ನೂ ಸಪ್ಲೈ ಇಲ್ಲ, ಅದು ಬರ್ತಿದ್ದಂಗೆ ನಾನು ಆ 2 ಹೋಬ್ಳಿನೂ ಕವರ್ ಮಾಡ್ತೇವೆ. ಮತ್ತೆ ಈಗಲೇ ಮುಂದರಲ್ಲಿ ಬೇರೆ ಆಶೀರ್ವಾದ ಮಾಡಲಿ ಅಂತ ನಾವಾದರೂ ಆರೈಕೆ ಮಾಡ್ತೇವೆ.